ನಾನು ವೈದ್ಯನಾಗಿ ಈ ಒಂದು ಸೆಷನ್ನ ಎರಡನೇ ಸರಿ ಅಟೆಂಡ್ ಮಾಡ್ತಾ ಇದ್ದೀನಿ. ವೈದ್ಯನಾಗಿ ನನ್ನ ಪ್ರಾಸ್ಪೆಕ್ಟಿವ್ ಏನಂತಂದರೆ, ಎರಡು ಥರ ವಿಧಾನಗಳಿದೆ ರೋಗಗಳಲ್ಲಿ. ಒಂದು ಮನೋರೋಗ ಮತ್ತು ಪೆಥಾಲಜಿಕಲ್ ಪ್ರಾಬ್ಲಮ್ ಇರತಕ್ಕಂಥ ರೋಗಗಳು. ನಾವು ಯೂಶಲಿ ಡೀಲ್ ಮಾಡೋದು ಪೆಥಾಲಜಿಕಲ್ ರೋಗದ ಬಗ್ಗೆ. ಬೇಸಿಕಲಿ ಅಲೋಪತಿ ಡಾಕ್ಟರ್ಸ್ ನಾವು. ಬಟ್ ಈ ಮನೋರೋಗನೂ ಬಹಳ ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತಿತ್ತು. ಬಟ್ ಅದರ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಬಂದಮೇಲೆ ನನಗೆ ತುಂಬ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಜನರಲ್ ಪಾಪ್ಯುಲೇಷನ್ನಲ್ಲಿ ಇರ್ತಕ್ಕಂಥ ಜನಗಳು ಏನು ಇವತ್ತಿನ ದಿವಸ ಈ ಕೋರ್ಸ್ನ ಅಟೆಂಡ್ ಮಾಡ್ತಿದ್ದಾರೆ, ನಮ್ಮ ಡಾಕ್ಟ್ರುಗಳು ಅಂದರೆ MBBS ಡಾಕ್ಟರ್ಸ್, ಇವ್ರುಗಳು ಈ ರೀತಿಯಾದಂಥ ಒಂದು ಕೋರ್ಸ್ಗಳನ್ನ ಜಾಸ್ತಿ ಒತ್ತು ಕೊಟ್ಟರೆ ಪ್ರಾಬಬ್ಲಿ ಮುಂದಿನ ದಿವಸಗಳಲ್ಲಿ ಮನೋರೋಗದಿಂದ ಬಳಲೋಂಥ ಈ ಜನರಲ್ ಪಾಪ್ಯುಲೇಷನ್ ಏನಿದೆ ಅದಕ್ಕೆ ಒಂದು ಒಳ್ಳೆ ಉಪಶಮನ ನೀಡ್ಬೋದು ಅಂತ ಅನಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಇಡೀ ಪ್ರಪಂಚ ಡಿಪ್ರೆಷನ್ನಿಂದ ಬಳಲ್ತಾ ಇದೆ ಅಂತ ನನ್ನದೊಂದು ಅನಿಸಿಕೆ. ಯಾಕಂದರೆ ಈಗ ಆಗು ಹೋಗುಗಳನ್ನ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ಎಷ್ಟು ಸ್ಟ್ರೆಸ್ಸಲ್ಲಿದ್ದಾರೆ ಅನ್ನೋದು, ಇನ್ಕ್ಲೂಡಿಂಗ್ ಮೀ, ಇದನ್ನು ಅನುಭವಿಸ್ತಾ ಇದ್ದೀವಿ. ಬಟ್ 50%ಇಂದ ಆಲ್ಮೋಸ್ಟ್ 70% ನಾನೀಗ ಅಬ್ಸರ್ವ್ ಮಾಡ್ತಾ ಇರೋದ್ರ ಪ್ರಕಾರ ಮನೋರೋಗದಿಂದನೇ ಭಾಳ ಜನ ಬಳಲ್ತಾ ಇರೋದರಿಂದ ಈ ಮನೋರೋಗ ರೆಗ್ಯುಲರ್ ಇರತಕ್ಕಂಥ ರೋಗಗಳಿಗೆ ಒಂದು ಬೇಸ್ ಆಗ್ತಾ ಇದೆ ಅಂತ ನನ್ನದು ಒಂದು ಅನಿಸಿಕೆ. ಆದ್ದರಿಂದ ಇವತ್ತಿನ ದಿವಸ ಶ್ರೀನಾಥ್ ಶೆಟ್ಟಿಯವರು ಈ ಒಂದು ಒಳ್ಳೆ ಅದ್ಭುತವಾದಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಾನು ಇದು ಎರಡನೇ ಒಂದು ಕ್ಲಾಸ್ಗೆ ಬಂದಿದ್ದೀನಿ. ಬಟ್ ಮುಂದಿನ ದಿವಸಗಳಲ್ಲಿ ನಾನು ನಮ್ಮ ಡಿಪಾರ್ಟ್ಮೆಂಟ್ ಅಂತಂದರೆ ಎಜುಕೇಷನ್, ಇದು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಒತ್ತಾಸೆ ಕೊಟ್ಟರೆ ಪ್ರಾಬಬ್ಲಿ ಮುಂದಿನ ದಿವಸಗಳಲ್ಲಿ ನಮ್ಮ ಫ್ಯೂಚರ್ ಆಗ್ತಕ್ಕಂಥ ವೈದ್ಯರುಗಳು ಈ ಎರಡೂ ಕಾನ್ಸೆಪ್ಟನ್ನ ಇಟ್ಕೊಂಡ್ರೆ ಪ್ರಾಬಬ್ಲಿ ಒಳ್ಳೆ ರೋಗ ನಿರ್ಮುಕ್ತ ಸಮಾಜವನ್ನು ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದ ಆಪರ್ಚುನಿಟಿ ಟು ಸ್ಪೀಕ್ ಫ್ಯೂ ಥಿಂಗ್ಸ್ ಅಬೌಟ್ ದಿಸ್ ಪ್ರೋಗ್ರಾಮ್. ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಶ್ರೀನಾಥ್ ಸರ್ ಆ್ಯಂಡ್ ಟೀಮ್. ದೇ ಆರ್ ಡೂಯಿಂಗ್ ಎ ಎಕ್ಸಲೆಂಟ್ ಜಾಬ್. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ನನ್ನದೊಂದು ಆಸೆ. ನಮಸ್ಕಾರ, ನಾನು ರಾಜಲಕ್ಷ್ಮಿ. ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದು. ಫಸ್ಟ್ ಒಂದು 8-9 months ಬ್ಯಾಕಲ್ಲೇ ನಾನು ಇವ್ರದ್ದು ಯೂಟ್ಯೂಬಲ್ಲಿ ಇವರ ಪ್ರೋಗ್ರಾಮ್ ನೋಡಿದೆಯೇ. ಆ ದಿವಸನೇ ನಾನು ಎಣಿಸಿದ್ದೀನಿ ಇವರು ಶೆಟ್ಟಿ ಸರ್ ವೆರಿ 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 ಗ್ರೇಟ್ ಸೋಲ್. ಇದು ಇವರಿಗೆ ಬಂದಂಥ ನಾಲೆಜು ಈ ಜನ್ಮದಲ್ವೇ ಅಲ್ವಾ. ಜನ್ಮ ಜನ್ಮಾಂತರದಿಂದ ಇವರು ಒಟ್ಟು ಮಾಡಿ ಮಾಡಿ ಈ ಪ್ರೆಸೆಂಟ್ ಈಗಿನ ಜನ್ರೇಷನಿಗೂ ನಮಗೂ ಅಗತ್ಯ ಇದೆ. ಅದಕ್ಕೋಸ್ಕರ ಅವರ ಲೈಫನ್ನು ಒಂದು ಲೆಕ್ಕದಲ್ಲಿ ಸ್ಯಾಕ್ರಿಫೈಸ್ ಮಾಡಿ ಜನಗಳ ಉದ್ಧಾರಕ್ಕೋಸ್ಕರ ಅವರು ಒಂದು ಏಮ್ ಇಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಮತ್ತು ನಾನು ಫಸ್ಟ್ ಟೈಮ್ ನಿನ್ನೆ ಇಲ್ಲಿ ಅಟೆಂಡ್ ಆಗಿದ್ದು. ಅವರ ಒಂದೊಂದು ವರ್ಡ್, ಅವರ ನಾಲೆಜು, ಅವರಿಗೆ ಜನಗಳು ಚೇಂಜ್ ಆಗಬೇಕು, ಹ್ಯಾಪಿಯಾಗಿರಬೇಕು ಅಂತ ಅವರ ಒಳಗೆ ಒಂದೊಂದು ಕಣವು ಹಾರ್ತಾ ಇದೆ ಅಂತ ಹೇಳ್ಬೋದು. ಹಾರ್ಮೋನ್ ಸಮೇತ ಹಾರ್ತಾ ಇದೆ ಅಂತ ಹೇಳ್ಬೋದು. ಇದನ್ನು ನೋಡಿ ನಮಗೂ ಜೋಶ್ ಬರ್ತಾ ಇದೆ. ನಿಜವಾಗಿ ಅವರು ಆಡುವಂತಹ ವೇದಾಂತಗಳ ಮಾತುಗಳು ವಿತ್ ಪ್ರೂಫ್ ಸೈಂಟಿಫಿಕ್ ಆಗಿ ಕೊಡುವಂಥದ್ದು, ಇದು ರಿಯಲಿ ಈ ಜನ್ರೇಷನಿಗುಂಟಲ್ಲ, ದಿಸ್ ಈಸ್ ಗೋಲ್ಡನ್ ಗಿಫ್ಟ್. ಇದು ಪ್ರತಿ ಅವರವರ ಮಕ್ಕಳಿಗೆ ಇನ್ಸ್ಪಿರೇಷನ್. ಇದು ಅವರನ್ನು ಕರ್ಕೊಂಡು ಬಂದು ಎಲ್ಲರೂ ಈ ಕ್ಲಾಸನ್ನು ಅಟೆಂಡ್ ಮಾಡಬೇಕು. ಆವಾಗಲೇ ಅವರ ಲೈಫ್ ಎಷ್ಟು ಹ್ಯಾಪಿ ಆಗಿರ್ತದೆ ಅಂತ ಮತ್ತು ಇಮ್ಯಾಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಲೂ ಒಂದು ವಿಷಯದಲ್ಲಿ ಈಗ ನಾವು ಒಂದು ಮೋದಿಯವರನ್ನೇ ಒಂದು ದೇವಗುರು ಆಗಿರುವ ಅದು ಆ ರೀತಿಯಲ್ಲಿ ಇವರು ಒಂದು ದೊಡ್ಡ ಗುರು ಆಗಿರಬೇಕು. ಇಲ್ಲದಿದ್ದರೆ ಈ ರೀತಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆ ಒಂಬತ್ತು ಗಂಟೆಯಿಂದ 6 ಗಂಟೆವರೆಗೆ ಒಬ್ಬರಿಗೂ ಬೋರು ಬರದೆ ಎಲ್ರಿಗೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದೆ ಅಂದರೆ ಇವರ ಎನರ್ಜಿ ಎಂಥ ಲೆವೆಲ್ ಇದ್ದು ಅಂತ ನಿಜವಾಗಿ ಹೇಳ್ತೇನೆ. ಯಾರಿಗೂ ಇಮೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರು ಕೊಡುವ ನೋಟುಗಳನ್ನು ಕೆಲವು ಬರೆದು ಇಟ್ಕೊಂಡು ಆಗಾಗ ಅದನ್ನು ರೀಕಾಲ್ ಮಾಡ್ತಾ ನಮ್ಮನ್ನು ನಾವು ಇನ್ನೂ ಮೇಲೆ ಒಂದು ಉತ್ತ
ಪತಂಗ ಇದಕ್ಕೆ ಕರ್ಕೊಂಡೋಗಿ ಹ್ಯಾಪಿಯಾಗಿ ಲೈಫ್ ತೆಗೆದು ನಮ್ಮ ಮಕ್ಕಳನ್ನು ನಮ್ಮ ಎಲ್ಲ ಸುತ್ತಮುತ್ತಲಿನವ್ರನ್ನು ಹ್ಯಾಪಿಯಾಗಿಡಲಿಕ್ಕೆ ಟ್ರೈ ಮಾಡಲಿಕ್ಕೆ ಇದೊಂದು ದೊಡ್ಡ ಸಾಧನೆ. ತುಂಬ ಚೆನ್ನಾಗಾಯಿತು. ಇದಕ್ಕಿಂತ ಮುಂಚೆ ನಾನು ಚಂಡಿ ಕವಚ ಕ್ಲಾಸಿಗೂ ಸೇರಿದ್ದೆ, ಅದರಲ್ಲಿ ತುಂಬ ಒಳ್ಳೆಯದಾಯ್ತು ನನಗೆ. ಎಲ್ಲ ಕ್ಲಾಸ್ಗಳು ತುಂಬ ಚೆನ್ನಾಗಾಗಿದೆ ಸರ್. ಇದು ಈ ಕ್ಲಾಸಲ್ಲೂ ಹಾಗೆ ತುಂಬ ಸಂತೋಷದಿಂದ ಇದ್ದೆ. ನಾನು ಬರಬೇಕಾದ್ರೆ ತುಂಬ ದುಃಖದಿಂದ ಬಂದಿದ್ದೆ, ಆದರೆ ಇಲ್ಲಿಗೆ ಬಂದಮೇಲೆ ತುಂಬ ಸಂತೋಷ ಆಯ್ತು. ಹೆಸರು ಕಾಂತಲಕ್ಷ್ಮಿ ಅಂತೇಳಿ, ನಾನು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ. ಶ್ರೀನಿವಾಸ ಸರ್ ಹೆಂಗಪ್ಪ ಅಂದರೆ ನಮಗೆ ಕರುಣಾಳು ಬಾಬೆಳಕ್ಕೆ ಮುಸುಗಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನೋ ಅಂತ. ನಾವೆಲ್ಲ ಕತ್ತಲಲ್ಲಿದ್ವಿ, ನಮ್ಮನ್ನು ಆ ಒಂದು ಬೆಳಕಾಗಿ ಬಂದು ನಮ್ಮನ್ನೆಲ್ಲ ಬೆಳಕು ತೋರಿಸಿ ಬೆಳಕಿನೆಡೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸರ್ವ ಕ್ಲಾಸ್ ಏನಪ್ಪ ಅಂತಂದರೆ ನಮ್ಮನ್ನು ನಾವು ಎಲ್ಲದಕ್ಕಿಂತ ಮೊದಲು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಮತ್ತು ಇದು ಕ್ಲಾಸ್ ಏನಪ್ಪ ಅಂದರೆ ಕೆಲವ್ರಿಗಷ್ಟೇ ಇಲ್ಲ, ಎಲ್ಲರಿಗೂ. ಏನು ಇವಾಗ ಟೀಚರ್ಸ್ ಅಂತಿರ್ತಾರೆ, ಪೊಲಿಟಿಷಿಯನ್ಸ್ ಅಂತಿರ್ತಾರೆ, ಡಾಕ್ಟರ್ಸ್, ಪ್ರತಿಯೊಬ್ಬರೂ ಸರ್ವ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನಿಜವಾಗ್ಲೂ ಸಮಾಜ ಪೂರ್ತಿನೇ ಬದಲಾಗುತ್ತೆ. ಅಂದರೆ ಯಾವ ರೀತಿ ಬದಲಾಗತ್ತೆ ಅಂತ ಅದರ ಮಾತುಗಳಲ್ಲೇ ಹೇಳೋಕ್ಕಾಗಲ್ಲ. ಈ ಕ್ಲಾಸ್ ಅಂತೂ ತುಂಬಾ ಇಷ್ಟ ಆಯಿತು, ಮತ್ತು ಎಲ್ರಿಗೂ ಪ್ರತಿಯೊಬ್ಬರಿಗೂ ಬೇಕಾಗಿರೋಂಥದ್ದು. ಸರ್ಗೆ ದೇವ್ರು ಇನ್ನೂ ದೀರ್ಘವಾಗಿ ಆಯಸ್ಸು ಎಲ್ಲ ಕೊಟ್ಟು ಹೀಗೆ ಅವರ ಬೇಕಾದಷ್ಟು ಜನ ಬದಲಾಯಿಸ್ತಾ ಇರಲಿ. ಮತ್ತು ಸರ್ ಜೊತೆಗೆ ಎಲ್ಲ ಸರ್ ತರಂದವ್ರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸ್ತೇನೆ. ನನ್ನ ಹೆಸರು ಆಶಾ ಅಂತ, ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ಆ್ಯಕ್ಚುಲಿ ಇದು ಎಲ್ರಿಗೂ ಬೇಕಾಗಿರೋಂಥದ್ದು. ನಾವು ದಿನ ಹಶವಾದರೆ ಊಟ ನಿದ್ರೆ ಎಲ್ಲ ಟೈಮ್ ಟು ಟೈಮ್ ಎಲ್ಲ ಮಾಡ್ತೀವಿ, ಹಾಗೆಯೇ ಮನಸ್ಸಿಗೂ ಕೂಡ ಆಹಾರ ಬೇಕಾಗತ್ತೆ. ಅದನ್ನು ಹೇಗೆ ತಿನ್ನಬೇಕು, ಏನು ಮಾಡಬೇಕು ಅಂತ ಫುಡ್ ಡಿಸಿಷನ್ಸ್ ಎಲ್ಲ ಏನು ಹೇಳ್ತಾರೋ, ಹಾಗೆಯೇ ಮೈಂಡಿಗೂ ಕೂಡ ಯಾವ ಥರ ಮಾಡಬೇಕು, ಹೇಗೆ ಏನು ಮಾಡಬೇಕು, ನಮ್ಮ ಸಮಸ್ಯೆಗಳಿಂದ ಹೇಗೆ ಹೊರಬರಬೇಕು ಅನ್ನೋದನ್ನು ಸ್ಪಿರಿಚುವಲ್ ಪ್ಲಸ್ ಮತ್ತು ಸೈನ್ಸ್ ಬೇಸಿಂದ ಹೇಳಿರೋದು ಅಂತಂದರೆ ಬಹುಶಃ ನಾನು ಇಷ್ಟು ದಿನ ನೋಡಿರೋದ್ರಲ್ಲಿ ಇವರು ಮೊದಲನೇವರು. ಹಾಗಾಗಿ ನನಗೆ ಅವ್ರನ್ನ ಫಾಲೋ ಮಾಡಬೇಕು ಅಂತ ನಂದು ಇದು ನಂದ ಈ ಥರದ್ದು ಇನ್ನರ್ ಜರ್ನಿ ಬಗ್ಗೆ ಹುಡುಕ್ತಾ ಇರೋ ಹುಡುಕಾಟ ಸುಮಾರು ಒಂದು 25 ಇಯರ್ಸಿಂದನೂ ಹುಡುಕಾಟ ಇದೆ ಆ್ಯಕ್ಚುಲಿ. ಆದರೆ ನನಗೆ ಇವ್ರನ್ನ ಫಾಲೋ ಅಪ್ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆ ಅಂದರೆ ತುಂಬ ಸೈಂಟಿಫಿಕ್ಕಾಗಿ ಹೇಳ್ತಾರೆ, ನಮ್ಮಲ್ಲಿರೋ ಶಕ್ತಿಗಳನ್ನೇ ಅವ್ರು ಜಾಗೃತ ಮಾಡೋದನ್ನು ಹೇಳ್ಕೊಡ್ತಿದ್ದಾರೆ. ನಮ್ಮ ನರಳಾಟಕ್ಕೆ ನಾವೇ ಕಾರಣ ಅನ್ನೋದು, ಅದು ಕರ್ಮ ಅನ್ನೋದು ಹೇಗೆ ಬರುತ್ತೆ ಅಂತ ಅವ್ರ ಎಲ್ಲ ವೀಡಿಯೋಸ್ ಎಲ್ಲ ನೋಡಿದಾಗ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ಇದನ್ನು ತುಂಬ ಮೋಟಿವೇಶನಲ್, ತುಂಬ ಮೋಟಿವೇಶನಲ್ ಆಗಿರುವಂಥದ್ದು. ಮತ್ತು ಇದನ್ನು ಎಲ್ಲರೂ ಕಲಿಬೇಕು, ಹಾಗಾಗಿ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಇದು ನನ್ನ ಮೊದಲನೇದಿದ್ದು ಶ್ರೀ ರಕ್ಷಾ ಕವಚ ವಿದ್ಯೆ ಅದು ಕ್ಲಾಸ್ ತೊಗೊಂಡಿದ್ದೆ. ನೆಕ್ಸ್ಟು ಕಾಯ್ತಾ ಇದ್ದೆ ನೆಕ್ಸ್ಟ್ ಯಾವ ಕ್ಲಾಸು ಅಂತ. ಹಾಗಾಗಿ ಈ ಕ್ಲಾಸಿಗೆ ಬಂದಿದ್ದೀನಿ, ತುಂಬ ಖುಷಿ ಆಯಿತು. ಎಷ್ಟು ತೊಡಗುತ್ತೀವಿ ಅನ್ನೋದು ನಮ್ಮ ಕೆಪಾಸಿಟಿ ಮೇಲೆ ಬಿಟ್ಟಿರೋದು. ಥ್ಯಾಂಕ್ ಯು. ಭಾರತಿ ಅಂತ ನನ್ನ ಹೆಸರು. ಇದು ನಾನು 3ನೇ ಸೆಕ್ಷನ್ ಅಟೆಂಡ್ ಮಾಡ್ತಾ ಇರೋದು. ಪ್ರತಿಯೊಂದರಲ್ಲೂ ನಮಗೆ ಏನೋ ತಿಳ್ಕೊಬೇಕು ಅಂತ ಒಂದು ಇರುತ್ತೆ, ಆದರೆ ಪ್ರತಿಯೊಬ್ಬರು ಸರಿಯಾದ ಅವ್ರವ್ರಿಗೆ ತೋಚದಾಗೆ ಹೇಳ್ತಾ ಹೋಗ್ತಾರೆ. ಆದರೆ ಈ ನಮ್ಮ ಗುರುಗಳು ಇದೇ ಸರಿ, ಇದೇ ಸರಿಯಾದ ಮಾರ್ಗ ಮತ್ತು ರಿಯಾಲಿಟಿ. ಏನು ಆಗಿನ ಜನ್ರೇಷನ್ ಏನು ಹೇಳಕ್ಕೆ ಹೊರಟಿದ್ರು, ಮನುಕುಲ ಉದಾರಕ್ಕೆ ಏನೇನು ಹೇಳ್ತಾ ಇದ್ದಾರೆ, ಅದನ್ನು ನಮಗೆ ರಿಯಲೈಸ್ ಮಾಡಿಸಿ ಅದರದ್ದು ಸೈಂಟಿಫಿಕ್ ಆಗಿನೂ ತೋರಿಸಿ, ಮತ್ತು ನಮ್ಮಲ್ಲಿ ಏನೋ ಒಂದು ಶಕ್ತಿ ಅಡಗಿದೆ ಅದನ್ನು ಹೇಗೆ ಹೊರಗೆ ತರೋದು, ನಿಮಗೆ ನೀವೇ ಭಗವಂತ ಆಗ್ಬೋದು ಅನ್ನೋ ಸರಿಯಾದ ಮಾರ್ಗ ತೋರಿಸ್ತಾ ಇರೋ ಏಕೈಕ ಗುರುಗಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಅಮೃತಹಳ್ಳಿಯಿಂದ ರೇಖಾ ಅಂತ ಅಂದ್ಬಿಟ್ಟು, ಆದರೆ ನನಗೆ ಈ ಸರ್ದು ಒಂದು ಒಬ್ಬರು ಒಂದು ಈಗ ಶ್ರೀನಾಥ್ ಸರ್ದು ಈ ಒಂದು ಕ್ಲಾಸ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನ ಲೈಫಲ್ಲಿ ಇದೊಂದು ಮಿರಾಕಲ್ ಅಂತ ಹೇಳ್ಬೋದು. ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋದಕ್ಕಿಂತ ಹೆಚ್ಚು ಇಲ್ಲಿ ತೊಗೊಂಡಿದ್ದೀನಿ. ಇದು ಪ್ರತಿಯೊಬ್ಬರ ಲೈಫ್ಗೂ ಬೇಕಾಗಿರೋವಂಥದ್ದು. ಎಷ್ಟೋ ಜನಕ್ಕೆ ನಾನು ಏನು ಮಾಡಿರ್ತೀನಿ, ನಾನು ಯಾರು, ನಾನು ಹೇಗೆ ಹೇಗಿರಬೇಕು ಮತ್ತು ಏನೆಲ್ಲ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಆದರೆ ಇಲ್ಲಿ ಬಂದಾಗ ನಾವು ಹೇಗಿರ್ಬೋದು, ಹೇಗಿರಬೇಕು ಮತ್ತು ಮುಂದೆ ನಮ್ಗೆ ಏನಾಗುತ್ತೆ ಅನ್ನೋದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಸಿ ನಾನು ಯಾರು ಅನ್ನೋದನ್ನು ತೋರಿಸ್ಕೊಟ್ಟಂಥ ಗುರುಜಿಗೆ ಅನಂತ ಅನಂತ ಧನ್ಯವಾದಗಳು. ಇಂಥ ಗುರುಜಿ ಸಿಕ್ಕಿರೋರು ನನಗೆ ತುಂಬ ತುಂಬ ಅದೃಷ್ಟ ಮಾಡಿದ್ವಿ, ಯಾವುದೋ ಒಂದು ಜನ್ಮದ ಒಂದು ಅದೃಷ್ಟ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಖುಷಿ ಆಯಿತು ಕ್ಲಾಸಿಗೆ ಬಂದಿದ್ದು. ಆ್ಯಕ್ಚುಲಿ ತುಂಬ ಪ್ರಾಕ್ಟಿಕಲ್ಲು ಮತ್ತು ಇಷ್ಟು ನಾಲೆಜ್ ಇರೋ ಪರ್ಸನ್ನು ನಾನು ಇದುವರೆಗೂ ನೋಡೇ ಇಲ್ಲ. ಎಷ್ಟು ಜ್ಯೋತಿಷರ್ ನೋಡಿದ್ದೀನಿ, ಎಲ್ಲರ ಹತ್ರ ಹೋಗಿ ಕೆಲವೊಂದು ಕ್ವಶನ್ಗೆ ನನಗೆ ಯೂಟ್ಯೂಬಲ್ಲಿ ನೋಡಿ ನನಗೆ ಆನ್ಸರ್ ಸಿಕ್ತು, ಕೆಲವೊಂದು ಕ್ವಶನ್ಗೆ ನನಗೆ ಆನ್ಸರೇ ಸಿಗಲಿಲ್ಲ ಎಷ್ಟು ಜ್ಯೋತಿಷರ ಹತ್ರ ಹೋದ್ರೂ. ಅಂದರೆ ತುಂಬ ಎಷ್ಟು ನಾಲೆಜ್ ಬಲ್ ಪರ್ಸನ್ ಅಂತಂದರೆ ಶ್ರೀನಾಥ್ ಶೆಟ್ಟಿ ಸರ್ ತುಂಬ ನಾಲೆಜ್ ಇದೆ, ಅದು ಮಾತ್ರ ಹೇಳ್ತೀನಿ. ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಎಕ್ಸ್ಪೀರಿಯೆನ್ಸ್ ಆದ್ರೇ ನಿಮ್ಗೇನಂತ ಅನುಭವಕ್ಕೆ ಬರುತ್ತೆ. ಇಲ್ಲ ಅಂದರೆ ಅದು ನಾವು ಹೇಳಿದರೆ ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ. ದಯವಿಟ್ಟು ಎಲ್ಲರೂ ಕ್ಲಾಸಿಗೆ ಬಂದು ಅಟೆಂಡ್ ಮಾಡಿ. ನಿಮ್ಮ ಲೈಫಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ದರೆ, ಏನಾದರೂ ಇದ್ದರೆ ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ. ಪ್ಲೀಸ್ ಡೂ ಅಟೆಂಡ್ ದ ಕ್ಲಾಸಸ್. ನನ್ನ ಹೆಸರು ಜೀವಿತಾ ಅಂತ ಹೇಳಿ, ಸೆಕೆಂಡ್ PUC ಮುಗಿಸಿದ್ದೀನಿ ಇವಾಗ. ಮೈಂಡ್ ಮೆಕ್ಯಾನಿಸಮ್ ಕ್ಲಾಸ್ ಒಂದು ಯೂತಿಗೆ ಬೇಕಾಗಿರೋಂಥ ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಅಂತ ಹೇಳಿದ್ರೆ ತಪ್ಪಿಲ್ಲ. ಯಾಕಂದರೆ ನಮಗಿರೋ ಪ್ರಶ್ನೆಗೆ, ಇವಾಗಿರೋ ಜನ್ರೇಷನಿಗೆ, ನಮಗಿರೋ
ಎನಿಥಿಂಗ್ ಅಬೌಟ್ ಟೆಂಪಲ್ ಆಗಿರ್ಬೋದು ಅಥವಾ ಏನೇ ಕಲ್ಚರ್ ಬಂದಿದೆ ಅಂತ ಆಗಿರ್ಬೋದು, ಈ ಕ್ವಶನ್ಸಿಗೆ ಸರ್ ಪರ್ಫೆಕ್ಟ್ ಆಗಿರೋ ಆನ್ಸರ್ ನಿಮಗೆ ಕೊಡೋದಕ್ಕೆ ಈಸಿ ವೇ ಆಗಿ ಸಿಗೋದು ಅಂದರೆ ನಮ್ಮ ಶ್ರೀನಾಥ್ ಸರ್ ಹತ್ರ ಮಾತ್ರ. ಆ್ಯಂಡ್ ಒನ್ ಮೋರ್ ಥಿಂಗ್, ಮನುಷ್ಯನ ಗುಣ ಮತ್ತು ಬ್ರೈನಿನ ನಡವಳಿಕೆ ಹೇಗೆ ಏನು ಅಂತ ಸೈಕಾಲಜಿ ತಿಳ್ಕೊಳ್ಳೋದು ತುಂಬ ಮುಖ್ಯ. ಆ್ಯಂಡ್ ನಮಗದು ಗೊತ್ತಿಲ್ಲ ಯಾವ ಥರ ವರ್ಕ್ ಆಗ್ತಿದೆ, ಯಾವ ಥರ ಇದೆ, ಅದು ಏನೆಲ್ಲ ಆಗ್ಬೋದು, ನಾವು ಯಾವ ಥರ ಅದನ್ನು ಬದಲಾಯಿಸ್ಬೋದು, ಯಾವ ಆ್ಯಂಗಲಲ್ಲಿ ನಾವು ಬದಲಾಯಿಸಿದ್ರೆ ನಮ್ಮ ಜೀವನದಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋದು ಇವ್ರ ಹತ್ರ ಇದೆ. ಆ್ಯಂಡ್ ಸ್ಪಿರಿಚುವಲಿ ನೋಡೋದಾದರೆ ಯು ವಿಲ್ ಗೆಟ್ ಎವ್ರಿಥಿಂಗ್ ಫ್ರಮ್ ಹಿಮ್, ವೇರ್ ನಿಮಗೆ ಫಾರ್ ಮನಿ ಪರ್ಪಸ್, ಹೆಲ್ತ್ ಪರ್ಪಸ್ ಆಗಿರ್ಬೋದು, ನಿಮ್ಮಲ್ಲೇ ಎಲ್ಲ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಏನು ಮಾಡಬೇಕು ಅನ್ನೋ ಒಂದು ಸಿಂಪಲ್ ಆಗಿರುವಂಥದ್ದು ರೆಮಿಡೀಸ್ ಏನೇನು ಮಾಡ್ಕೊಬೋದು ಅದು ಜಸ್ಟ್ ಬೈ ಹಿಪ್ನೋಸಿಸಿಂದ ಆ್ಯಂಡ್ ಸರ್ಟಿನ್ ರೆಮಿಡೀಸ್ ಎಲ್ಲ ಹೇಳ್ತಾರೆ. ಆ್ಯಂಡ್ ಇಫ್ ವಿ ಫಾಲೋ ದ್ಯಾಟ್ ದೆರ್ ವಿಲ್ ಬಿ ಅ ಗ್ರೇಟ್ ಚೇಂಜಸ್ ಇನ್ ಆರ್ ಲೈಫ್ ಆ್ಯಂಡ್ ವಿಲ್ ಬಿ ಅ ಬೆಟರ್ ಪರ್ಸನ್ ಇನ್ ಆರ್ ಲೈಫ್. ನಾವು ನಾರ್ಮಲ್ 95% ಜನದ ಜೊತೆ ನಾವು ಇರಲ್ಲ ಅನ್ನೋದಂತೂ ಗ್ಯಾರಂಟಿ. 5% ಜನದ ಮಧ್ಯದಲ್ಲಿದ್ದು ಆರಾಮಾಗಿ ಖುಷಿಯಾಗಿರ್ಬೋದು. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಜಿ ಬಿ ಶಾಂತ್ ಕುಮಾರಿ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಿಂದ. ನಾನು ಸರ್ದು ವೀಡಿಯೋ ಎಲ್ಲ ಒಂದು 8 ತಿಂಗಳು ಬ್ಯಾಂಕಿಂದ ಕೇಳ್ತಾ ಇದ್ದೆ. ಕೇಳಿದ ಮೇಲೆ ಅವ್ರದ್ದು ವೀಡಿಯೋ ಕೇಳಿಬಿಟ್ಟು ನನಗೆ ಇನ್ಸ್ಪೈರ್ ಆಗಿಬಿಟ್ಟು ಅವ್ರದ್ದು ರಕ್ಷಾ ಕವಚ ವಿದ್ಯಾವನ್ನು ಅದರಲ್ಲಿ ಮಾಡಿದ್ದೀನಿ. ಈಗ ಕ್ಲಾಸಿಗೆ ಬಂದಾಗ ವಿಶೇಷವಾದ ಅನುಭವ ಆಯಿತು. ಬಾಡಿನಲ್ಲಿ ತುಂಬ ಒಂದು ಒತ್ತಡಗಳು, ಸ್ಟ್ರೆಸ್ ತುಂಬ ಇತ್ತು. ಅದು ನನಗೆ ಅರಿವಿಲ್ಲದೆ ಅದೆಲ್ಲ ಹೊರಗಡೆ ಹೋಗಿಬಿಟ್ಟು ನನಗೆ ಬಾಡಿ ಮೈಂಡ್ ಫುಲ್ಲು ರಿಲ್ಯಾಕ್ಸ್ ಆಗಿದೆ. ಗುರುಗಳು 2 ದಿನ ಅವರು ಬೆಳಗ್ಗಿಂದ ಸಂಜೆವರೆಗೂ ಸ್ವಲ್ಪ ಸುಸ್ತು ಆಗದೇ ನಮಗೆ ಎಲ್ಲ ರೀತಿಯಿಂದ ವಿದ್ಯೆ ಕಲಿಸ್ಕೊಟ್ಟಿದ್ದಾರೆ ಹಿಪ್ನೋಸಿಸ್ ಬಗ್ಗೆ. ಅವ್ರಿಗೆ ದೇವರು ಆಯುರ ಆರೋಗ್ಯ ಕೊಟ್ಟಿನೂ ಆಯುಷನ್ನು ಕೊಡಲಿ ಅಂತ ಹೇಳ್ಬಿಡ್ತಾ ನನ್ನ 2 ಮಾತು ಮುಗಿಸ್ತೀನಿ. ತುಂಬ ಒಳ್ಳೆಯದಾಗಿದೆ ಪ್ರೋಗ್ರಾಮ್ ಎಲ್ಲ, ಮತ್ತು ನೆಗೆಟಿವ್ ಎನರ್ಜಿ ಎಲ್ಲ ಇಲ್ಲ ಇತ್ತು ಬಾಡಿಯಲ್ಲೆಲ್ಲ, ತುಂಬ ರಿಲೀಸ್ ಆಗ್ತಾ ಇದೆ ಮತ್ತು ತುಂಬ ಹಗುರ ಫೀಲ್ ಆಗ್ತಾ ಇದೆ. ಈ ಮುಂಚೆ 2 ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದ್ದೇನೆ ಮತ್ತು ಇದು ನಂದು ಲೈವ್ ಕ್ಲಾಸ್ ಫಸ್ಟ್, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಥ್ಯಾಂಕ್ ಯು. ಇದು ಇದರಲ್ಲಿ ಆನ್ಲೈನಲ್ಲಿ ಇದು ಯೂಟ್ಯೂಬಲ್ಲಿ ನೋಡಿ ಮೊದಲು 1 ವರ್ಷದಿಂದ ನೋಡಿದ್ದೆ ಇವ್ರದ್ದು ಪ್ರೋಗ್ರಾಮ್ ನೋಡಿ. ಆ ನಂತರ ಇದು ವಿದ್ಯಾಸೂತ್ರ ಅದು ಆ ಪ್ರೋಗ್ರಾಮಿಗೆ ಅಟೆಂಡ್ ಆಗಿದ್ದೆ. ನಂತರ ಇದು ಸ್ಪಿರಿಚುವಲ್ ಲಾಸ್ಟ್ ಟೈಮ್ಸ್ ಆಗಿತ್ತು, ಆ ಟೈಮಲ್ಲಿ ಇದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ. ಅದು ಬೇರೆಯೇ ಒಂದು ಇಷ್ಟರವರೆಗೆ ನಾನು ಅನುಭವ ಆಗೋದು ಜೀವನ ಅಂದರೆ ಏನಂತ ನಾನು ಆ ನಂತರದ ನನಗೆ ಗೊತ್ತಾಗಿರೋದು, ಇಲ್ಲಿ ಬಂದಮೇಲೆ ಗೊತ್ತಾಗಿರೋದು. ಹೊಸ ಒಂದು ಲೈಫಿಗೆ, ಹೊಸ ಒಂದು ಜೀವನ ಸ್ಟಾರ್ಟ್ ಮಾಡಿದಾಗ ಆಗ್ತದೆ. ಅದೇ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ನಂತರ ಕವಚ ಸಹ ಇದು ಮಾಡಿದೆ, ಅಟೆಂಡ್ ಮಾಡಿದ್ದೇನೆ. ಈಗ ಪುನಃ ಇದು ಸ್ಪಿರಿಚುವಲ್ಗೆ ಬಂದಿದ್ದೇನೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಒಳ್ಳೆ ಅನುಭವ ಆಗಿದೆ. ಇನ್ನು ಆ ಅನುಭವ ನನಗೆ ಹೇಳಲಿಕ್ಕೆ ಯಾವ ಥರ ಅಂತ ಹೇಳಲಿಕ್ಕೆ ಆಗಲ್ಲ. ಅಂದರೆ ಒಂದು ಬೇರೆಯೇ ಒಂದು ರೀತಿಯಲ್ಲಿ ನಮ್ಮ ನಾವು ಏನಂತ ಹೇಳೋದು ಈಗ ನನಗೆ ಹೇಳೋದಂತ ಗೊತ್ತಾಗ್ತಿಲ್ಲ. ತುಂಬ ಒಂದು ಇದು ಯಾರು ಮಿಸ್ ಮಾಡಬೇಡಿ, ಯಾಕಂದರೆ ಇದು ಇದೊಂದು ಅಟೆಂಡ್ ಆದರೆ ನಿಮ್ಮ ಜೀವನ ಸಹ ಒಂದು ಒಳ್ಳೆ ರೀತಿಯಲ್ಲಿ ನಡೀತದೆ ಅನ್ನೋ ವಿಶ್ವಾಸ ಇದೆ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಇದು ಫಸ್ಟ್ ಕ್ಲಾಸ್ ನಂದು, ನಾನು ಅಟೆಂಡ್ ಮಾಡಿದ್ದು. ಸೊ ನನ್ನ ಪ್ರೊಫೆಷನ್ ಬಂದು ಟೀಚಿಂಗ್. ಸೊ ತುಂಬ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೆ, ತುಂಬ ಪರ್ಸ್ನಲ್ ಇಶ್ಯೂಸ್ ಇತ್ತು. ಸೊ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಇವತ್ತು ನಾನು ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಕೂಡ ಈ ಥರ ವರ್ಕ್ಶಾಪ್ ಏನಾದರೂ ಕಂಡಕ್ಟ್ ಮಾಡಿದರೆ ಬರೋ ಆಸೆ ಇದೆ, ಖಂಡಿತವಾಗ್ಲೂ ಬಂದೇ ಬರ್ತೀವಿ. ಸೊ ತುಂಬ ಖುಷಿ ಆಯಿತು, ತುಂಬ ಹೆಲ್ಪ್ಫುಲ್ ಎಲ್ಲರಿಗೂ ಕೂಡ, ನನಗೆ ಮಾತ್ರ ಅಲ್ಲ. ಥ್ಯಾಂಕ್ ಯು. ನಾನು ಮುಂಚೆಯಿಂದನೂ ಅವ್ರದ್ದು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಐ ವಾಸ್ ರಿಯಲಿ ಇನ್ಸ್ಪೈರ್ಡ್ ಅವ್ರ ಮಾತನ್ನು ಕೇಳಿ, ಅವರು ಏನು ಹೇಳ್ತಾಯಿದ್ರು ನಮಗೆ. ಅವ್ರನ್ನ ಹೀಗೆ ಯಾವುದಾದ್ರೂ ಪರ್ಸ್ನಲ್ಲಾಗಿ ಈ ಥರ ಭೇಟಿಯಾಗಿ ಅವರಿಂದ ಏನಾದರೂ ಟ್ರೈನಿಂಗ್ ತೊಗೊಳ್ಬೇಕಂತ ಆಸೆ ಇತ್ತು. ಅದು ಇವರು ಬ್ಯಾಂಗ್ಳೂರಲ್ಲಿ ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿಯಾಯಿತು. ನನಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಂತೇಳಿ ನಾನು ತುಂಬ ಖುಷಿಪಟ್ಟೆ, ಎನ್ರೋಲ್ ಮಾಡಿಕೊಂಡೆ. ತುಂಬ ಉಪಯೋಗ ಆಗಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಕ್ಸ್ಪರ್ಟೀಸ್ ಪಡೆದು ಸರ್ನ ಇನ್ನೂ ಮತ್ತೊಮ್ಮೆ ಭೇಟಿ ಮಾಡಬೇಕನ್ನೋ ಆಸೆನೂ ಇದೆ ಅಷ್ಟೇ. ಥ್ಯಾಂಕ್ಸ್. ನಾನು ಚಿರಂತನ್ ಅಂತ ಮಾತಾಡ್ತಿರೋದು ಬೆಂಗಳೂರು. ನಾನು ಶ್ರೀವಿದ್ಯಾ ಕ್ಲಾಸು, ಶ್ರೀರಕ್ಷಾವಿದ್ಯಾ ಕ್ಲಾಸು ಮತ್ತು ಎರಡನೇ ಸೆಷನ್ ನಂದು ಹಿಪ್ನೋಸಿಸ್ದು. ತುಂಬ ಅಂದರೆ ತುಂಬ ಲೈಫ್ ಚೇಂಜಸ್ ಆಗಿದೆ. ರಿಯಲಿ ಲೈಕ್ ಐ ಆಮ್ ರಿಯಲಿ ಬ್ಲೆಸ್ ಟು ಹ್ಯಾವ್ ಸಚ್ ಅ ಗುರುಜಿ. ಅವ್ರು ಎಂಥ ಎಕ್ಸ್ಪ್ಲನೇಷನ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಬೋತ್ ಸೈಂಟಿಫಿಕ್ ಮ್ಯಾನರ್ಗೂ ಹೇಳ್ತಾರೆ, ಸ್ಪಿರಿಚುವಲ್ ಮ್ಯಾನರ್ಗೂ ಹೇಳ್ತಾರೆ. ಈ ಥರ ಗುರುಜಿ ಸಿಗೋದು ನಮ್ಮ ನಿಜವಾಗ್ಲೂ ಪುಣ್ಯ. ಈ ಥರ ತುಂಬ ಮಿರಾಕ್ಯುಲಸ್ ಚೇಂಜಸ್ ಲೈಫಲ್ಲಿ ಬಂದಿದೆ, ಎಕ್ಸ್ಪೆಕ್ಟು ಮಾಡಿರಲ್ಲ ಆ ಥರ ಚೇಂಜಸ್ಸು. ಇನ್ನೂ ಮೋರ್ ಫ್ರಮ್ ಗುರುಜಿ, ನಮ್ಗೆ ಇನ್ನೂ ತುಂಬ ವಿದ್ಯೆ ಕಲಿಬೇಕು ಅಂತ ಆಸಕ್ತಿ ಇದೆ. ಥ್ಯಾಂಕ್ ಯು ಗುರುಜಿ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು.
ಸೆಕೆಂಡ್ ಟೈಮ್ ಬರ್ತಾ ಇರೋದು, ಫಸ್ಟ್ ಟೈಮ್ ಮ್ಯಾಂಗ್ಳೂರಲ್ಲಿ ತೊಗೊಂಡಿದ್ದೆ, ದಿಸ್ ಇಸ್ ಸೆಕೆಂಡ್ ಟೈಮ್. ನನಗೆ ಥಾಟ್ಸು ಸಮಥಿಂಗ್ ಕನ್ಫ್ಯೂಷನ್ ಇತ್ತು. ಸೊ ಶ್ರೀನಾಥ್ ಸರ್ಸು ವೀಡಿಯೋಸು ಮತ್ತು ಅವ್ರ ಬುಕ್ಸ್ ಎಲ್ಲ ತುಂಬ ರೀಡ್ ಮಾಡಿದ್ದೆ. ಸೊ ನನಗೆ ವಾಟ್ ಐ ಫೀಲ್ ಲೈಕ್ ಅವರ್ ಥಾಟ್ಸ್ ಕ್ಯಾನ್ ಚೇಂಜ್ ಅವರ್ ಲೈಫ್. ಸೊ ಇದ್ರ ಮೇಲೆ ನಂಗೆ ತುಂಬ ಇಂಪ್ಯಾಕ್ಟ್ ಆಯಿತು ಅಂತ ಅನಿಸ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಭಾರತಿ ಗುಡ್ಚಿಬೆಟ್ಟ ಅಂಥೇಳಿ. ಗುರುಜಿ ಹೇಳಿದ ಮಾತನ್ನೆಲ್ಲ ಅವರೆಲ್ಲರ ನೀಡಿದಂತಹ ಒಂದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ನಾನು ಎಲ್ಲ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಜೀವನದಲ್ಲಿ ಮುಂದುವರೆಯೋಕೆ ಬಹಳ ದೊಡ್ಡ ಉತ್ತಮವಾದಂಥ ಸಾಧನೆ. ಮತ್ತು ತಮ್ಮ ಸೆಲ್ಫ್ ಹಿಸ್ನೋಸ್ ಮಾಡ್ಕೊಳ್ಳೋಕ್ಕೂ ಕೂಡ ಬೇರೆದವರಿಗೆ ನಾವು ಹಿಪ್ನೋಟೈಸ್ ಇದು ಅವ್ರಿಗೂ ಕೂಡ ನಾವು ಹೆಲ್ಪ್ ಮಾಡ್ಬೋದು. ಆಮೇಲೆ ಅನೇಕ ಏನಾದರೂ ಅವ್ರಿಗೆ ಸ್ಟ್ರೆಸ್ ಆಗಿದ್ದರೆ ಏನಾದರೂ ಬೇಜಾರಾಗಿದ್ದರೆ ಅದನ್ನೆಲ್ಲ ಕಳೆಯುವಂಥ ಒಂದು ದೊಡ್ಡ ವಿದ್ಯೆಯನ್ನು ಅವ್ರು ನಮ್ಮನ್ನು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಗುರುಗಳಿಗೆ ಮತ್ತು ಧನ್ಯವಾದನ ಹೇಳ್ತೀನಿ. ನಮಸ್ಕಾರ. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಏನೂ ಗೊತ್ತಿರಲಿಲ್ಲ ಅಂದರೆ ನಮಗೆ ಮೈಂಡ್ ಈ ಥರ ಕೆಲಸ ಮಾಡುತ್ತೆ ಅದು ಆ ಕಾನ್ಸೆಪ್ಟೇ ಗೊತ್ತಿಲ್ಲ ನಮಗೇನು. ಆಮೇಲೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾಯಿದ್ವಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಒಂದು ವಿಡಿಯೋ ನೋಡಿದೆ ಇವ್ರದ್ದು. ಆಮೇಲೆ ಈ ಥರ ಎಲ್ಲ ಆಗುತ್ತಾ, ಏನಿದು? ಆಮೇಲೆ ಮಗುವಾಗು ಮನಸ್ಸು ಅಂತ ಒಂದು ಕಳಿಸಿದ್ರು ನಮಗೆ. ಮಗುವಾಗು ಮನಸ್ಸು ಏ ಮೈಂಡನ್ನು ಹೇಗೆ ಮಗು ಮಾಡ್ತಾರೆ ಇವರು, ಏನಾಗ್ಬೋದು? ಸರಿ ನೋಡೋಣ, ಚೆಕ್ ಮಾಡೋಣ ಅಂತ ನೆನ್ನೆ ಬಂದ್ವಿ. ಏನೋ ಒಂಥರ ನಮ್ಮ ಮೈಂಡ್ ಹಿಂಗೆ ಕೆಲಸ ಮಾಡುತ್ತಾ, ಈ ಥರ ಆಗುತ್ತಾ, ಏನೋ ಒಂಥರ ಹೊಸ ಅನುಭವ. ಹೊಸ ಅನುಭವ ಅಂದರೆ ಅದು ಹೆಂಗೆ ಹೇಳೋದು ಅಂದರೆ ಏನೋ ನಮ್ಮ ಮೈಂಡಲ್ಲಿ ಏನೋ ಒಂಥರ ರಿಲೀಫು, ಏನೋ ಒಂಥರ ಮೈಂಡ್ ಫ್ರೀ, ಬಾಡಿ ಫ್ರೀ, ಏನೋ ನಮ್ಮಿಂದ ಆಚೆ ಹೋಗಿದೆ ಅನ್ನೋ ಫೀಲಿಂಗು. ಅತ್ಯ ಚೆನ್ನಾಗಿದೆ ಪ್ರಾಬ್ಲಮ್, ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗೆ, ತುಂಬ ಇಷ್ಟ ಆಯ್ತು ನನಗೆ. ನಮಸ್ತೆ, ನನ್ನ ಹೆಸರು ರಾಜೇಶ್ ಅಂತ. ಆ್ಯಕ್ಚುಲಿ ಕುಂದಾಪುರದ ಹತ್ರ ಒಂದು ಹಳ್ಳಿ ನೆಲ್ಲಿಕಟ್ಟೆಯಿಂದ ಬಂದಿದ್ದೀನಿ. ತುಂಬ ಖುಷಿಯಾಯಿತು ಶ್ರೀನಾಥ್ ಸರ್ ಇದೇನೊಂದು ಮೈಂಡ್ ಮೆಕ್ಯಾನಿಸಮ್ ಅಂತ ಒಂದು ಹೆಸರಿಟ್ಕೊಂಡು ಈ ಒಂದು ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಎಷ್ಟೋ ವಿಷಯಗಳು ನಾವು ಈ ಜೀವನದಲ್ಲಿ ಗೊತ್ತೇ ಇಲ್ಲ ಅಂದರೆ ನಾವೇನೋ ತಿಳ್ಕೊಂಡಿದ್ದೀವಿ, ಅದು 100% ಅದಲ್ಲ. ಅದರ ಆಚೆ ಇರೋ ವಿಷಯನ ನಮ್ಮ ಖಂಡಿತ ಅವ್ರು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಇದನ್ನು ತಿಳ್ಕೊಳ್ಳೋದ್ರಿಂದ ನಾವು ಇವತ್ತು ನೋಡಿ ಜೀವನದಲ್ಲಿ ಎಷ್ಟೋ ನಾವು ನೋವು ಯಾವುದೋ ಒಂದು ಹೇಳ್ತಾರೆ ಅಂದರೆ ಜೀವನದಲ್ಲಿ ಕಷ್ಟ ನಷ್ಟಗಳು ಏನು ನಡೀತಾ ಇದೆ, ಇದು ಯಾವುದು, ಇದೆಲ್ಲ ಏನಾಗ್ತಾಯಿದೆ, ಇದು ಏನಕ್ಕೆ ಇದೆಲ್ಲ ಕಾರಣ, ಇದೆಲ್ಲ ತಿಳ್ಕೊಂಡಾಗ ಮನುಷ್ಯ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕಾಗುತ್ತೆ. ಆ ಒಂದು ವಿಷಯನ ಅಚ್ಚುಕಟ್ಟಾಗಿ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮಗುವಾಗೆ ಮನಸ್ಸು, ನಾವು ಯಾವ ಮಗುವಿನ ಮನಸ್ಸಿಗೆ ಬರ್ತೀವಿ ನಾವೆಲ್ಲನೂ ಪಡ್ಕೊತೀವಿ ಅನ್ನೋ ಒಂದು ನಿಜ ಸತ್ಯ ನಂಗೆ ಅರ್ಥ ಆಯಿತು ನಿನ್ನೆ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದಾಗ. ತುಂಬ ಒಂದು ಎಷ್ಟೋ ವಿಷಯಗಳು ಇನ್ನೂ ತಿಳ್ಕೊಳ್ಳೋದಿದೆ, ಇನ್ನೂ ಕಾತರತೆ ಇದೆ, ತುಂಬ ಖುಷಿಯಾಯಿತು ಈ ಒಂದು ಜಾಗಕ್ಕೆ ಬಂದು. ಥ್ಯಾಂಕ್ ಯು ವೆರಿ ಮಚ್. ಹಲೋ, ನಮಸ್ತೆ. ನನ್ನ ಹೆಸರು ಹನುಮಂತಪ್ಪ, ಬಿಜಾಪುರದಿಂದ ಬಂದಿದ್ದು. 3ನೇ ಸಾರಿ ಕ್ಲಾಸಿಗೆ ಬರ್ತಾಯಿದ್ದೆ ಸರ್ ನಾನು. ಆದರೂ ನಮಗೆ ನಾವು ತಿಳ್ಕೊಂಡಿರೋ ದೇವ್ರುಗಳ ಬಗ್ಗೆ, ನಮ್ಮ ಮೈಂಡ್ ವರ್ಕ್ ಹೆಂಗೆ ಕೆಲಸ ಮಾಡ್ತೈತೆ ಅನ್ನೋದ್ರ ಬಗ್ಗೆ ತಿಳಿಬೇಕು ಅಂತಂದ್ರೆ, ಈ ಕಾನೂನು ಪ್ರಪಂಚನೇ ಬೇರೆ, ನಾವು ತಿಳ್ಕೊಂಡಿರುವಂಥ ಸತ್ಯನೇ ಬೇರೆ, ಅದು ಇರುವಂಥದ್ದು ಏನು ಅನ್ನೋದನ್ನು ವಿವರವಾಗಿ ಭಾಳ ಅಚ್ಚುಕಟ್ಟಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ 2 ದಿವಸದ ಕ್ಲಾಸ್ನಲ್ಲಿ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ಒಬ್ಬ ಕೃಷಿಕ, ನಾನು ಹೊಲ ಉಳ್ಕೋತಿದ್ದವ, ಇವತ್ತು ದೇವ್ರ ಬಗ್ಗೆ ಏನು ಅನ್ನೋದನ್ನು ಒಂದು 10 ವರ್ಷ 20 ವರ್ಷ ಋಷಿಮುನಿಗಳೇನು ಕೆಲಸ ಮಾಡಿ ತಗೋತಾರಲ್ಲ, ಅಷ್ಟು ನಾಲೆಜ್ 3-4 ಕ್ಲಾಸಿನೊಳಗನ ಇವತ್ತು ನನಗೆ ಅಷ್ಟು ತಿಳುವಳಿಕೆ ಬಂದೈತೆ ನನ್ನ ಅನಿಸಿಕೆ. ಓಕೆ, ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಗಣೇಶ್ ಅಂತೇಳಿ, ನಾನು ದಾವಣಗೆರೆಯಿಂದ ಬಂದಿದ್ದೇನೆ. ನಮಗೆ ಮೊದಲೆಲ್ಲ ಭಯ, ಸ್ಟಡಿ ಮಾಡಲಿಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ನಾವು ಒಂಟಿಯಾಗಿದ್ದಾಗ ನಾವೇನು ಮಾಡಬೇಕಪ್ಪ ಅನ್ನೋ ಕೆಲವೊಂದುಗಳು ನಮಗೆ ನಿರ್ಧಾರಗಳು ತೆಗೆದುಕೊಳ್ಳೋಕೆ ಆಗ್ತಿರಲಿಲ್ಲ. ತದನಂತರ ನನಗೆ ಸುಮಾರು ಒಂದು 3-4 ತಿಳಿದಿಂದ ಈ ಮೈಂಡ್ ಮೆಕ್ಯಾನಿಸಮ್ನಲ್ಲಿ ಬರ್ತಕ್ಕಂತಹ ಶ್ರೀನಾಥ್ ಗುರುಜಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನಾನು ನೋಡ್ತಾ ಬಂದೆ. ಆವಾಗ ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ಧೈರ್ಯ ಬರೋಕ್ಕೆ ಶುರು ಮಾಡಿತು. ನಾನು ಸಮಯವನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಜನರ ಹತ್ರ ಯಾವ ರೀತಿ ಮಾತಾಡಬೇಕು, ನನ್ನ ಕೆಲಸಗಳನ್ನು ಯಾವ ರೀತಿ ನಾನು ಡೆವಲಪ್ ಮಾಡ್ಕೋಬೇಕು, ಅನೇಕ ವಿಷಯಗಳು ನನಗೆ ಗೊತ್ತಾಯಿತು. ಎಲ್ಲ ವಿಷಯಗಳು ಮೊದಲೇ ಗೊತ್ತಿತ್ತು, ಆದರೆ ನಮ್ಮ ಮೈಂಡಲ್ಲಿ ಈ ರೀತಿಯಾಗಿ ನಾವು ಅದನ್ನು ಕೆಲಸ ಕೊಡ್ಬೋದು ಮೈಂಡಿಗೆ ಅನ್ನೋ ವಿಷಯಗಳನ್ನು ತುಂಬ ಭಾಳಷ್ಟು ವಿಷಯಗಳನ್ನು ದೇವರು ಮತ್ತು ಕೆಲವೊಂದು ಆಧ್ಯಾತ್ಮಿಕ ವಿಷಯಗಳನ್ನು ಸ್ಪಿರಿಚುವಲ್ ವಿಷಯಗಳು ಹೇಳ್ಕೊಟ್ಟಾಗ ನನಗೆ ತುಂಬ ಬದಲಾವಣೆ ಕಂಡುಬಂತು. ಈಗ ನಾನು ಆಲ್ಮೋಸ್ಟಲ್ಲಿ ಭಾಳ ಧೈರ್ಯವಾಗಿದ್ದೀನಿ, ಜೀವನದಲ್ಲಿ ಏನಾರು ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಒಂದು ವಿಡಿಯೋಗಳನ್ನು ನೋಡಿ ಮತ್ತು ಈಗ ವರ್ಕ್ಶಾಪ್ ಬಂದ್ಕೊಂಡು ತುಂಬ ಖುಷಿಯಾಗಿದೆ. ಸರ್ದೆಲ್ಲ ವರ್ಕ್ಶಾಪಿಂದೆಲ್ಲ ಮಾತುಗಳನ್ನು ಕೇಳಿ ಏನೋ ಒಂದು ಜೀವನದಲ್ಲಿ ಬದಲಾವಣೆ ಮೂಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಶ್ರೀನಾಥ್ ಸರ್ಗೆ ಮತ್ತು ಮೈಂಡ್ ಮೆಕ್ಯಾನಿಸಮ್ ಗ್ರೂಪಿಗೆ ಅನಂತ ಕೋಟಿ ನಮನಗಳು. ಥ್ಯಾಂಕ್ ಯು. ಐ ಕಮ್ ಫ್ರಮ್ ಪುತ್ತೂರು, ಮ್ಯಾಂಗ್ಳೂರು. ನಾನು ಇಂಟರ್ನ್ಯಾಷನಲ್ ಯೋಗ ಜಡ್ಜಾಗಿ ಕೆಲಸ ಮಾಡ್ತಾಯಿದ್ದೀನಿ.
ಭಾಳಷ್ಟು ನಮ್ಮ ಕೋರ್ಸ್ಗಳಲ್ಲಿ ಬರ್ತಾ ಇತ್ತು, ಅದು ಅಷ್ಟು ನಮಗೆ ಅದರ ಬಗ್ಗೆ ಫ್ಲೂಯೆಂಟ್ ಆದ ನಾಲೆಜ್ ಇರಲಿಲ್ಲ. ಇವತ್ತು ಯೋಗದೊಟ್ಟಿಗೆ ಹಿಪ್ನೋಟಿಸಮ್ ಕೂಡ ಒಂದು ಬಹಳಷ್ಟು ವರ್ಕ್ ಮಾಡ್ತದೆ, ಅದು ಎಷ್ಟು ಮನಸ್ಸನ್ನು ಗೆಲ್ತದೆ ಅಂತೇಳುವಂಥದ್ದು ಇದರ ಮೂಲಕ ಪ್ರಾಕ್ಟಿಕಲಾಗಿ ತಿಳ್ಕೊಂಡಿದ್ದೀನಿ. ಬಹಳಷ್ಟು ಒಳ್ಳೆಯ ಒಂದು ಕೆಲಸ ಶ್ರೀನಾಥ್ ಸರ್ ಮತ್ತು ಅವರ ತಂಡ ಮಾಡ್ತಾ ಇದೆ. ವಿಶೇಷವಾಗಿ ಗುರುಗಳಿಗೆ ಪ್ರಣಾಮ ಸಲ್ಲಿಸ್ತಾ ಟೀಮ್ನ ಎಲ್ಲರಿಗೆ ಶುಭಾಶಯ ಹೇಳ್ತಾ, ತುಂಬ ಮಾತಾಡಲಿಕ್ಕೆ ಅವಕಾಶ ಇಲ್ಲದ ಕಾರಣ ಆಲ್ ದಿ ಬೆಸ್ಟ್. ಇಟ್ ಈಸ್ ವೆರಿ ಮ್ಯಾನ್ ಕೈಂಡ್ಗೆ ಬಹಳ ಒಳ್ಳೆಯದಾಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಮುಂದುವರಿಯಲಿ, ಅವರಿಗೆ ದೇವರು ಎಲ್ಲ ಸುಖಶಾಂತಿ ನೆಮ್ಮದಿಯನ್ನು ಕೊಡಲಿ. ಮತ್ತು ದೇವರಾಜ್ ಸರ್ ಅವರು ಕೂಡ ಅವರೊಟ್ಟಿಗೆ ಕೆಲಸ ಮಾಡ್ತಾರೆ, ಅವರಿಗೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.